ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಯನ್ನ ಮುಚ್ಚುವುದಕ್ಕೆ ಸರ್ಕಸ್ ಅಂತೂ ನಡೀತಾ ಇದೆ. ಈಗಾಗಲೇ ಬಹುತೇಕ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಭರದಿಂದ ಸಾಗಿದೆ. ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವುದಕ್ಕೆ ಬಿಬಿಎಂಪಿಯ ಸರ್ಕಸ್ ಇದು. ನಗರದ ಹಲವಾರು ಕಡೆ ಅಪಘಾತಕ್ಕೆ ಕಾದು ಕುಳಿತಿದ್ವು ಆ ರಸ್ತೆಯಲ್ಲಿನ ಗುಂಡಿ. ರಸ್ತೆಯಲ್ಲಿ ಗುಂಡಿ ಅನ್ನೋಕ್ಕಿಂತ ರಸ್ತೆಗಳೆಲ್ಲ ಗುಂಡಿಮಯ ಆಗೋಗ್ಬಿಟ್ಟಿತ್ತು. ಹಗಲು ರಾತ್ರಿ ಎನ್ನದೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಇಲ್ಲಿಯವರೆಗೆ 6,000 ರಿಂದ 7,000 ಗುಂಡಿಯನ್ನು ಮುಚ್ಚಲಾಗಿದೆ ಅಂತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಬಿಬಿಎಂಪಿ ಮುಖ್ಯ ಕಮಿಷನರ್ ತುಷಾರ್ ಗಿರಿನಾಥ್ ವರ್ಕ್ ಎಷ್ಟು ಪ್ರೋಗ್ರೆಸ್ಸಲ್ಲಿದೆ ಅಂತ ಹೇಳಿದ್ದಾರೆ. ನಗರದ ಬಹುತೇಕ ಭಾಗಗಳಲ್ಲಿ ರಸ್ತೆ ಗುಂಡಿಗಳನ್ನು ನಾವು ಮುಚ್ಚಿದ್ದೇವೆ. ಎಲ್ಲ ವಲಯಗಳಲ್ಲೂ 2,700 ರಿಂದ 2,800 ಗುಂಡಿ ಮುಚ್ಚುವಂತೆ ದೂರು ಬಂದಿತ್ತು. ದೂರು ಬಂದ ಎಲ್ಲ ಗುಂಡಿಗಳನ್ನು ಮುಚ್ಚಲಾಗಿದೆ ಅಂತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. 700-800 ಗುಂಡಿಗಳು 7ನೇ ತಾರೀಕಿಗೆ ತಮಗೆ ಸಂಬೋಧಿಸಿ ಮಾತಾಡುವಾಗ ಡೆಪ್ಟಿ CM ಸಾಹೇಬರು ಅದನ್ನು ಒಂದು 2 ವಾರ ಒಳಗಾಗಿ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ನಾವು ಇದುವರೆಗೂ 6,000 ಮೇಲ್ಪಟ್ಟು ಅಂದರೆ ಈಗ ಇವತ್ತು ನಿನ್ನೆ ಆಗಿತ್ತು 6,000, ಈಗ 7,000-8,000 ಈಗಾಗಲೇ ಗುಂಡಿಗಳನ್ನು ಮುಚ್ಚಿದ್ದೇವೆ. ಮೂರು ಥರ ವಿಚಾರ ಇದೆ ಗುಂಡಿಗಳು. ಎರಡನೇದಾಗಿ ಏನಿದೆ ಬ್ಯಾಡ್ ಪ್ಯಾಚಸ್. ಬ್ಯಾಡ್ ಪ್ಯಾಚಸ್ ಅಂದರೆ ಅದು ಗುಂಡಿ ಪರಿಭಾಷೆಗೆ ಬರುವುದಿಲ್ಲ. ಅದು 8 ಮೀಟರ್ ಬೈ 8 ಮೀಟರ್ ಇರ್ಬೋದು, 8 ಮೀಟರ್ ಬೈ 3 ಮೀಟರ್ ಇರ್ಬೋದು. ಅಂಥದ್ದು ನಾವು 8,000 ಆ ಕಡೆಗೆ ಮುಚ್ಚಲಿಕ್ಕೆ ಮುಚ್ಚಿದ್ದೇವೆ. ತದನಂತರ ಬ್ಯಾಡ್ ರೀಚಸ್ ಇರುತ್ತೆ. ಬ್ಯಾಡ್ ರೀಚಸ್ ಅಂದರೆ ಫುಲ್ ಒಂದು ರೋಡ್ಗೆ ಒಂದು ಎಜ್ ಟು ಎಜ್ ತಗೊಂಡು ಒಂದು 50 ಮೀಟರ್ ಮಾಡುವುದು, 10 ಮೀಟರ್ ಮಾಡುವುದು, ಆ ಥರನೂ ಮಾಡಿದ್ದೇವೆ. ಸೊ ಬರೀ ಗುಂಡಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಬರೀ ಗುಂಡಿಗಳೇ ಕಾಣಿಸ್ತಾ ಇತ್ತು, ಈಗ ತುಷಾರ್ ಗಿರಿನಾಥ್ ಅವರು ಅಂದಾಜು 6,000 ರಿಂದ 7,000 ಗುಂಡಿ ಮುಚ್ಚಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ಅಂದಾಜು ಎಷ್ಟು ಪರ್ಸೆಂಟ್ ಕೆಲಸ ಆಗಿದೆ, ಇನ್ನು ಎಷ್ಟು ಪರ್ಸೆಂಟ್ ಬಾಕಿ ಇದೆ? ದಿವ್ಯಾ, ರಸ್ತೆ ಗುಂಡಿಗಳು ಮುಚ್ಚಬೇಕು ಎನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ರಸ್ತೆ ಗುಂಡಿಗಳ ವಿಚಾರವಾಗಿ ಬೆಂಗಳೂರಲ್ಲಿ ಸಾಕಷ್ಟು ವಿವಾದಕ್ಕೂ ಕೂಡ ಸಾಕ್ಷಿಯಾಗಿತ್ತು. ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರ ದೂರುಗಳು ಬಿಬಿಎಂಪಿ ಮೇಲೆ ಹೆಚ್ಚಾಗ್ತದೆ. ಇದೇ ಕಾರಣಕ್ಕಾಗಿ DK ಶಿವಕುಮಾರ್ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಎಲ್ಲಾ ಝೋನಲ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಗುಂಡಿ ಮುಚ್ಚದ ಪಕ್ಷದಲ್ಲಿ ನಿಮ್ಮನ್ನು ಅಮಾನತು ಮಾಡುವಂತಹ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಎಲ್ಲಾ ವಲಯದ ಅಧಿಕಾರಿಗಳು ಎಲ್ಲಾ ವಲಯದಲ್ಲೂ ಕೂಡ ಈ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಆಗಿದೆ. ಇದುವರೆಗೂ ಕೂಡ 2,500 ಹೆಚ್ಚು ಕಡಿಮೆ 3,000 ಗುಂಡಿಗಳ ಸಂಬಂಧಪಟ್ಟ ದೂರುಗಳೇನು ಬಂದಿದ್ವು, ಆ ದೂರುಗಳ ಸಂಬಂಧಪಟ್ಟ ಇರುವಂತಹ ಎಲ್ಲಾ ಗುಂಡಿಗಳನ್ನು ಕೂಡ ಮುಚ್ಚಲಾಗಿದೆ. ಅದ್ರ ಜೊತೆಗೆ ವಿತೌಟ್ ಏನು ದೂರುಗಳಿರ್ತವೋ, ಸಾರ್ವಜನಿಕವಾಗಿ ಮಾಹಿತಿ ಇಲ್ಲದೆ ಇರುವಂತಹ ಗುಂಡಿಗಳು, ಜೊತೆಗೆ ಬಿಬಿಎಂಪಿಗೆ ಅಧಿಕೃತವಾಗಿ ಬಂದಂತಹ ಒಂದು ಮಾಹಿತಿ ಪ್ರಕಾರವಾಗಿ ಗುಂಡಿಗಳು ಹೆಚ್ಚು ಕಡಿಮೆ 7,500 ರಿಂದ 8,000 ಗುಂಡಿವರೆಗೂ ಕೂಡ ಮುಚ್ಚಲಾಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಕೊಟ್ಟುವಂಥದ್ದು. ಇದ್ರ ನಡುವೆ DK ಶಿವಕುಮಾರ್ ಅವರ ಡೆಡ್ಲೈನ್ ಕೂಡ ಮುಗಿದೋಗಿದೆ, ಜೊತೆಗೆ CM ಅವರು ಕೂಡ ಡೆಡ್ಲೈನ್ ನಿನ್ನೆಗೆ ಕೊನೆಯಾಗಿದೆ. ಇದ್ರ ನಡುವೆಯೂ ಕೂಡ ಬೆಂಗಳೂರಿನಲ್ಲಿ ಇನ್ನಷ್ಟು ಗುಂಡಿಗಳು ಉಳಿದಿವೆ. ಈ ಒಂದು ಗುಂಡಿಗಳು ಜನರಿಗೆ ಮಾರಕ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ದೂರುಗಳ ಸುರಿಮಳೆ ಬಿಬಿಎಂಪಿ ಮೇಲೆ ಆಗ್ತಾ ಇದೆ. ಈ ಸಂಬಂಧಪಟ್ಟಕ್ಕೆ ತುಷಾರ್ ಗಿರಿನಾಥ್ ಅವರು ಇನ್ನಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇರುವಂತಹ ಗುಂಡಿಗಳನ್ನ ಇನ್ನೆರಡು ವಾರದಲ್ಲಿ ಮುಚ್ಚುವಂತಹ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೊಡಲಾಗಿದೆ. ದಿವ್ಯಾ, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ. ಅದು 8 ಮೀಟರ್ ಬೈ 8 ಮೀಟರ್ ಇರ್ಬೋದು, 8 ಮೀಟರ್ ಬೈ 3 ಮೀಟರ್ ಇರ್ಬೋದು. ಅಂಥದ್ದು ನಾವು 8,000 ಆ ಕಡೆಗೆ ಮುಚ್ಚಲಿಕ್ಕೆ ಮುಚ್ಚಿದ್ದೇವೆ. ತದನಂತರ ಬ್ಯಾಡ್ ರೀಚಸ್ ಇರುತ್ತೆ. ಬ್ಯಾಡ್ ರೀಚಸ್ ಅಂದರೆ ಫುಲ್ ಒಂದು ರೋಡ್ಗೆ ಒಂದು ಎಜ್ ಟು ಎಜ್ ತಗೊಂಡು ಒಂದು 50. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.